ಸ್ನೇಹಿತರೆ ನಟಿ ರಾಧಿಕಾ ಕುಮಾರಸ್ವಾಮಿ ಅವರು ತಾಯಿ ಇಲ್ಲದ ತಬ್ಬಲಿ ಎಂಬ ಚಿತ್ರದಲ್ಲಿ ಗೌರಿ ಎಂಬ ಪಾತ್ರಕ್ಕಾಗಿ ಕನ್ನಡ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ಸಹ ಮುಡಿಗೇರಿಸಿಕೊಂಡಿದ್ದು ಬಳಿಕ ದಿನಗಳಲ್ಲಿ ಸಾಲು ಸಾಲು ಪ್ಲಾಪ್ ಸಿನಿಮಾಗಳನ್ನು ನೀಡುವ ಮೂಲಕವಾಗಿ ಚಿತ್ರರಂಗದಲ್ಲಿ ಸೋಲಿನ ಸುಳಿಯಲ್ಲಿ ಬಿದ್ದ ಅವರು ಬಳಿಕ ತಮಿಳು ಮತ್ತು ತೆಲುಗು ಚಿತ್ರರಂಗದಲ್ಲೂ ಸಹ ಅಭಿನಯಿಸಲು ಪ್ರಾರಂಭಿಸಿ ಅಲ್ಲಿಯೂ ತಮ್ಮ ಅದೃಷ್ಟ ಪರೀಕ್ಷೆ ನೋಡುತ್ತಾರೆ ಇನ್ನು ತಮಿಳು ಚಿತ್ರರಂಗದ ಬಹಳ ಖ್ಯಾತಿ ಹಾಗೂ ಜನಪ್ರಿಯತೆ ಗಳಿಸಿದ ಅವರು ಟಾಲಿವುಡ್ನಲ್ಲಿ ಕುಟ್ಟಿ ರಾಧಿಕಾ ಎಂದೇ ಜನಪ್ರಿಯತೆ ಪಡೆದುಕೊಂಡಿದ್ದಾರೆ ಹೀಗೆ ಮೂರು ಭಾಷೆಗಳಲ್ಲೂ ನಟಿಸುತ್ತಾ ಅಭಿನಯದಲ್ಲಿ ತನ್ನದೇ ಆದ ಚಾಪು ಮೂಡಿಸಿದ ರಾಧಿಕಾ ಕುಮಾರಸ್ವಾಮಿ ದಕ್ಷಿಣ ಭಾರತ ಚಿತ್ರರಂಗದ ಜನಪ್ರಿಯ ನಟಿಯರಾಗುತ್ತಾರೆ ಬಳಿಕ ಶಿವರಾಜ್ ಕುಮಾರ್ ಅವರ ಜೊತೆ ತವರಿಗೆ ಬಾ ತಂಗಿ ಎಂಬ ಸಿನಿಮಾದಲ್ಲಿ ಅಭಿನಯಿಸಿದ ಇವರು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡುಕೊಳ್ಳುವುದರ ಜೊತೆಗೆ ಈ ಸಿನಿಮಾ ಚಿತ್ರರಂಗದಲ್ಲಿ ದೊಡ್ಡ ದಾಖಲೆಯನ್ನ ಕೂಡ ಬರೆಯುತ್ತದೆ ಹೌದು ನಂತರ ಇವರಿಬ್ಬರ ಕಾಂಬಿನೇಷನ್ನಲ್ಲಿ ಬಂದ ಅಣ್ಣ ತಂಗಿ ಸಿನಿಮಾ ಕೂಡ ಚಿತ್ರರಂಗದಲ್ಲಿ ದೊಡ್ಡ ಸಕ್ಸಸ್ ಕಂಡುಕೊಳ್ಳುತ್ತಿದೆ ಇನ್ನು ಇವರ ವೈವಾಹಿಕ ಜೀವನ ನೋಡುವುದಾದರೆ ಚಿಕ್ಕ ವಯಸ್ಸಿನಲ್ಲಿ ರತನ್ ಕುಮಾರ್ ಎಂಬುವವರ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಇವರು ಕೇವಲ ಹದಿನಾಲ್ಕು ವರ್ಷದಲ್ಲಿ ವಿವಾಹ ಆಗುತ್ತಾರೆ ಆದರೆ ರಾಧಿಕಾ ತಂದೆ ಹಾಗೂ ರತನ್ ಕುಮಾರ್ ನಡುವೆ ಮನಸ್ತಾಪ ಮೂಡಿದ್ದು ಬಳಿಕ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಮಾಹಿತಿಗಳು ತಿಳಿದು ಬರುತ್ತದೆ ತದನಂತರ ರತನ್ ಕುಮಾರ್ ಅವರು ಎರಡ್ ಸಾವಿರದ ಎರಡರಲ್ಲಿ ಇಹಲೋಕ ತ್ಯಜಿಸಿದ್ದಾರೆ ಅದಾದಾಗ ರಾಧಿಕಾ ಅವರಿಗೆ ಕೇವಲ ಹದಿನಾರು ವರ್ಷ ವಯಸ್ಸಾಗಿದ್ದು ಅದಾದ ಬಳಿಕವೂ ಚಿತ್ರರಂಗದಲ್ಲಿ ಮುಂದುವರಿಯುತ್ತಾರೆ ತದನಂತರ ಎಚ್ ಡಿ ಅವರಿಗೆ ಸಿನಿಮಾ ರಂಗದಲ್ಲಿ ನಂಟಿರುವ ಕಾರಣ ರಾಧಿಕಾ ಪರಿಚಯವಾಗುತ್ತದೆ ಇನ್ನು ಪರಿಚಯ ಆತ್ಮೀಯತೆ ಹಂತಕ್ಕೆ ತಲುಪಿ ಎರಡ್ ಸಾವಿರದ ಆರರಲ್ಲಿ ಎಚ್ ಡಿ ಅವರು ರಾಧಿಕಾ ಅವರನ್ನ ಗುಟ್ಟಾಗಿ ವಿವಾಹವಾಗುತ್ತಾರೆ ಈ ವಿಚಾರ ಕುಟುಂಬದವರಿಗೆ ಮಾತ್ರ ಗೊತ್ತಿರುತ್ತದೆ ಆದರೆ ಎರಡ್ ಸಾವಿರದ ಹತ್ತರಲ್ಲಿ ಯಾವುದೋ ಒಂದು ಪತ್ರಿಕೆಯಲ್ಲಿ ಇವರ ಮದುವೆ ಫೋಟೋ ಬರುವ ಮೂಲಕ ಸುದ್ದಿಯಾಗಿರುತ್ತದೆ ಇನ್ನು ಕುಮಾರಸ್ವಾಮಿಯವರು ಸಹಾಯದಿಂದ ರಾಧಿಕಾ ಅವರು ಕೆಲವು ಸಿನಿಮಾಗಳನ್ನ ಸಹ ನಿರ್ಮಾಣ ಮಾಡಿದ್ದು ಆದರೆ ನಿಖಿಲ್ ಕುಮಾರಸ್ವಾಮಿ ತನ್ನ ತಾಯಿಗೆ ಮೋಸ ಆಗುತ್ತಿದೆ ಎಂದು ನಿಖಿಲ್ ಗರಂ ಆಗಿದ್ದು ಶಮಿತಾ ಕುಮಾರಸ್ವಾಮಿಯನ್ನ ತಂಗಿ ಅಂತ ನಾನು ಸ್ವೀಕರಿಸುವುದಿಲ್ಲ ಎಂದು ಸುದ್ದಿಗೋಷ್ಠಿಯಲ್ಲಿ ನಿಖಿಲ್ ಬಹಿರಂಗವಾಗಿ ಹೇಳಿಕೆ ನೀಡುತ್ತಾರೆ ಇನ್ನು ಸದ್ಯ ಈಗ ಯಾವುದೇ ವಿವಾದಕ್ಕೂ ಕೂಡ ಸಿಲುಕಿಕೊಳ್ಳದ ರಾಧಿಕಾ ತಮ್ಮ ಪಾಡಿಗೆ ತಾವಿದ್ದಾರೆ ಈ ನಡುವೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ರಾಧಿಕಾ ಅವರನ್ನ ಕುಮಾರಸ್ವಾಮಿಯವರು ಮದುವೆ ಆಗಿದ್ದರು ಅಥವಾ ಸಂಬಂಧ ಹೊಂದಿದರು ಎಂಬುದಕ್ಕೆ ಸಾಕ್ಷಿ ಇಲ್ಲಿದೆ ನೋಡಿ ಸದ್ಯ ಇವರಿಬ್ಬರು ದೇವಸ್ಥಾನದಲ್ಲಿ ಕುಮಾರಸ್ವಾಮಿ ಹಣೆಗೆ ತಿಲಕ ಇಟ್ಟ ರಾಧಿಕಾ ವಿಡಿಯೋ ವೈರಲ್ ಆಗಿದೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ